ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಅರವತ್ತೊಂಬತ್ತು ಪುರುಷನ ಶಿರತ್ವವು ಒಂದು ನಿರಂಕುಶ ಅಧಿಕಾರವಲ್ಲ ಶಿರತ್ವ ಅಥವಾ ಯಜಮಾನಿಕೆಯು ಒಂದು ನಿರಂಕುಶ ಅಧಿಕಾರವಲ್ಲ ಎಂಬುದು ಕ್ರಿಸ್ತನು ಸವಿಯ ಶಿರಸ್ಸಾಗಿದ್ದಾನೆ ಮಾನವನ ಶಿರಸ್ಸಾಗಿದ್ದಾನೆ ಎಂಬ ಅಪೋಸ್ತಲನ ಪ್ರಕಟಣೆಯಲ್ಲಿ ಮತ್ತು ಆತನ ಮುಂದುವರೆದ ಪ್ರಕಟಣೆಯಾದ ತಂದೆಯಾದ ದೇವರು ಕ್ರಿಸ್ತನ ಮೇಲಿನ ಶಿರಸ್ಸಾಗಿದ್ದಾನೆ ಎಂಬುದರಲ್ಲಿ ವಿಷದವಾಗುತ್ತದೆ ಮಗನ ಸಂಬಂಧದಲ್ಲಿ ಸಭೆಯ ಮೇಲಾಗಲಿ ಅಥವಾ ಮಗನ ಮೇಲಿನ ತಂದೆಯ ಸಂಬಂಧವಾಗಲಿ ನಮಗೆ ಯಾವುದೇ ನಿರಂಕುಶ ಅಧಿಕಾರ ಕಂಡುಬರುವುದಿಲ್ಲ ಆದಾಗ್ಯೂ ಶಿರಸ್ಸಿನ ಪ್ರಧಾನ್ಯತೆಯು ಪಾರುಪತ್ಯದ ಪಾಲನೆಯ ಅಥವಾ ಒದಗಿಸುವಿಕೆಯ ಜವಾಬ್ದಾರಿಯನ್ನು ಹೊಂದಿದೆ ಆದುದರಿಂದ ಪರಲೋಕದ ತಂದೆಯು ತನ್ನ ಮಗನಿಗೆ ಈ ಮುನ್ನೇರ್ಪಾಡನ್ನು ಮಾಡಿರುತ್ತಾನೆ ಇದು ಒಂದು ಭವ್ಯವಾದ ಮುನ್ನೇರ್ಪಾಡಾಗಿದೆ ನಿಜವಾಗಿಯೂ ಮಗನ ಮತ್ತು ದೇವರ ಯೋಜನೆಯ ನೆರವೇರಿಕೆಯು ಶ್ರಮೆ ಮತ್ತು ತ್ಯಾಗಗಳನ್ನೊಳಗೊಂಡಿತ್ತು ಆದಾಗ್ಯೂ ಪ್ರೀತಿಯುಳ್ಳ ತಂದೆಯು ತನ್ನ ಯಜಮ ಯೋಜನೆಯನ್ನು ತನ್ನ ಮಹಾ ಮತ್ತು ಅದ್ಭುತವಾದ ಉದ್ದೇಶವನ್ನು ನೆರವೇರಿಸಲು ಅಗತ್ಯವಾದದಕ್ಕಿಂತ ಹೆಚ್ಚು ಕಠಿಣವನ್ನಾಗಿ ಇನ್ನೂ ಹೆಚ್ಚು ನಿರ್ಣಾಯಕವನ್ನಾಗಿ ಮಾಡಲಿಲ್ಲ ಇದರಲ್ಲಿ ಆತನ ಮಗನು ಇದರ ಗೌರವ ಪಾಲುದಾರನಾಗಿ ಸಕಲ ರಾಜತ್ವ ಮಹತ್ವ ಪ್ರಭುತ್ವಗಳ ಹೆಸರುಗೊಂಡು ಹೆಸರುಗೊಂಡವರಿಗಿಂತ ಅತ್ಯುನ್ನತ ಸ್ಥಾನವನ್ನು ಈಗ ಏರಿದ್ದಾನೆ ಮಗನು ತಂದೆಯ ಯೋಜನೆಯ ನೆರವೇರಿಕೆಯಲ್ಲಿ ತ್ಯಾಗ ಮತ್ತು ವಿವೇ ವಿಧೇಯತೆಯನ್ನು ಅರ್ಪಿಸುವುದರ ಭಾಗ್ಯದಲ್ಲಿ ಮತ್ತು ತಾನು ಪ್ರವೇಶಿಸಲಿರುವ ಮತ್ತು ಮುಂದೆ ಉಂಟಾಗಲಿರುವ ಮಹಿಮೆಯಲ್ಲಿ ಆನಂದಿಸುವವನಾಗಿದ್ದಾನೆ ಅದೇ ರೀತಿಯಲ್ಲಿ ಕರ್ತನಾದ ಯೇಸುವಿನ ಸಭೆಯ ಶಿರಸತ್ವದಲ್ಲಿಯೂ ಆನಂದಿಸುವವನಾಗಿದ್ದಾನೆ ಆದುದರಿಂದ ಆತನ ಶಿರತ್ವವು ನಮಗೆ ಯಾವುದೇ ನಿರಂಕುಶ ಅಧಿಕಾರವನ್ನು ಸೂಚಿಸುವುದರಿಂದ ದೂರ ಉಳಿದಿದೆ ಇದೊಂದು ನೂತನ ಸೃಷ್ಟಿಯ ಎಲ್ಲ ಸದಸ್ಯರುಗಳ ಮೇಲಣ ಪ್ರೀತಿಯ ಪಾಲನೆಯ ಮತ್ತು ಸಹಾಯದ ಪರ್ಯಾಯ ಶಬ್ದವಾಗಿದೆ ಅದೇ ರೀತಿಯಲ್ಲಿ ಪತ್ನಿಯ ಮತ್ತು ಮಕ್ಕಳ ಮೇಲಣ ಪತಿಯ ಅಥವಾ ತಂದೆಯ ಯಜಮಾನಿಕೆಯು ಒಬ್ಬನೇ ಒದಗಿಸುವವನಾಗಿ ಮುಂಗಾಣುವವನಾಗಿ ವ್ಯವಸ್ಥಾಪನಾಗಿ ಕಾಪಾಡುವವನಾಗಿ ಮಾರ್ಗದರ್ಶಿಯಾಗಿ ಮಾದರಿಯಾಗಿ ಹೆಚ್ಚಿನ ಜವಾಬ್ದಾರಿಯನ್ನು ವಿಶೇಷ ಪಾಲನೆಯನ್ನು ಸೂಚಿಸುವ ಸೂಚಿಸುವುದಾಗಿದೆ ಆಹಾ ಪ್ರತಿಯೊಬ್ಬ ತಂದೆಯೂ ದೇವರ ವ್ಯವಸ್ಥೆಯಲ್ಲಿ ತನ್ನ ಕರ್ತವ್ಯಗಳನ್ನು ತನ್ನ ಜವಾಬ್ದಾರಿಯನ್ನು ಸ್ವಾಭಾವಿಕವಾದ ತನ್ನ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ನೋಡಲಿ ಮತ್ತು ಇದನ್ನು ನೋಡಿ ಅವರು ಅವನ್ನು ಸದುಪಯೋಗಿಸಲಿ ದುರುಪಯೋಗಿಸಿ ದುರುಪಯೋಗಗೊಳಿಸದಿರಲಿ ನಾವು ಆದಿಕಾಂಡದಲ್ಲಿ ಓದುವಾಗ ಆದಿ ಮಾತೆ ಅವುಗಳ ಮೇಲೆ ನೇರವಾಗಿ ಬಂದ ದಂಡನೆಗೆ ಮತ್ತು ಆಕೆಯ ಮೂಲಕ ಹೆಣ್ಣು ಮಕ್ಕಳ ಮೇಲೆ ಪರೋಕ್ಷವಾಗಿ ಎರಗಿದ ಗಂಡನ ಮೇಲೆ ನಿನಗೆ ಆಶೆ ಇರುವುದು ಅವನು ನಿನಗೆ ಒಡೆಯನಾಗಿರುವನು ಆದಿ ಕಾಂಡ ಮೂರನೇದೇ ಹದಿನಾರನೇ ವಚನ ಎಂಬ ಶಾಪದ ಈ ಮಾತುಗಳ ಮುಂದೆ ಯಾವ ರೀತಿಯಲ್ಲಿ ಪ್ರಪಂಚದಾದ್ಯಂತ ಜಾರಿಗೆ ಬಂತು ಎಂದು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ಇದೊಂದು ರೀತಿಯ ಪೀಡನೆಯಾಗಿ ಕಂಡುಬರುತ್ತದೆ ಮತ್ತು ಪತನಗೊಂಡ ಪುರುಷನ ಮನಸ್ಸಿನ ಶಕ್ತಿ ಮತ್ತು ಸ್ವಭಾವಗಳು ಪತ್ನಿ ಮತ್ತು ಮಕ್ಕಳ ಹಿತದ ಬದಲಾಗಿ ಅವರುಗಳ ನಷ್ಟಕ್ಕೆ ಖಚಿತವಾಗಿ ಸಂಭವಿಸುವುದಲ್ಲ ಎಂದು ತಿಳಿದು ಬರುತ್ತದೆ ಎಲ್ಲ ಗಣ್ಯ ಸಂಭವಿತ ಸ್ತ್ರೀ ಪುರುಷರು ಅಂತಹ ಪರಿಸ್ಥಿತಿಯನ್ನು ನಿಷೇಧಿಸಬೇಕು ಅಂತಹ ಅಧಿಕಾರದ ನಿಂದನೆಯು ಸೃಷ್ಟಿಕರ್ತನ ದೃಷ್ಟಿಯಲ್ಲಿ ಹೊಲಸಾದ ನೀಚ ಕೃತ್ಯವಲ್ಲದೆ ಬೇರೊಂದಿಲ್ಲ ಎಂದು ಯೋಚಿಸಬೇಕು ಕೆಲವು ಗಂಡಂದಿರ ಮತ್ತು ತಂದೆಗಳ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳ ದುರುಪಯೋಗವು ಅವರ ಸ್ವಂತ ಅಸಂತೋಷಕ್ಕೂ ಮತ್ತು ವಂಶದ ಸಾಮಾನ್ಯ ಅವನತಿಗೂ ಕಾರಣವಾಗುತ್ತದೆ ಯಾಕೆಂದರೆ ಸ್ತ್ರೀಯು ಸ್ವಾಭಾವಿಕವಾಗಿ ತನ್ನ ಶಿರವಾದ ಗಂಡನ ಕಡೆಗೆ ಸವಾಲು ಗಂಡನ ಕಡೆಗೆ ವಾಲುವವಳಾಗಿದ್ದು ಯಾವುದು ನೈತಿಕ ಅಧಿಕಾರವೆಂದು ಕಂಡುಬರುತ್ತಾ ಕಂಡುಕೊಳ್ಳುತ್ತಾಳೋ ಅದನ್ನು ಬಯಸಿ ವಿಧಿಯ ವಿಧಿಯಳಾಗುತ್ತಾಳೋ ಆದರೂ ಆ ಶಿರದ ಮೇಲ್ ನಿಂದನೆ ಮತ್ತು ತೋರುವ ಕೆಟ್ಟ ಅಭ್ಯಾಸಗಳು ಆಕೆಯಲ್ಲಿದ್ದ ಮತ್ತು ಈಗಿರುವ ಸ್ತ್ರೀಯ ಮನೋಧರ್ಮದ ತಳಹದಿಗೆ ಅನುಸಾರವಾಗಿ ಗಣನೀಯವಾಗಿ ಪರಸ್ಪರ ಸಹೋ ಸರಿದು ಹೋಗುವುದು ಇವು ಯಥೋಚಿತವಲ್ಲದ ಸ್ವಾರ್ಥತೆ ಮತ್ತು ಪೀಡನೆಗಳಿಗಿಂತ ಕೂಡಿದ ಬೇಡಿಕೆಗಳಿಂದ ಆಕೆ ತನ್ನನ್ನು ಕಾಪಾಡಿಕೊಳ್ಳುವ ಒತ್ತಾಯ ಉಂಟು ಮಾಡುತ್ತದೆ ಸಾಮಾನ್ಯವಾದ ಈ ಫಲಿತಾಂಶವು ಇಡೀ ವಂಶವನ್ನೇ ನೀತಿ ಭ್ರಷ್ಟವನ್ನಾಗಿ ಮಾಡಿಬಿಡುತ್ತದೆ ಸ್ವಾಭಾವಿಕವಾದ ಮತ್ತು ವೇದಾನುಸಾರವಾದ ಕ್ರಮಗಳು ಬಹು ಸಾಮಾನ್ಯವಾಗಿ ಗ್ರಹಿಸಬಹುದಾದರೂ ಪುರುಷನಾಗಲಿ ಸ್ತ್ರೀಯಾಗಲಿ ಸಾಮಾನ್ಯವಾಗಿ ತಮ್ಮನ್ನು ಯಾವ ರೀತಿಯಲ್ಲಿ ಸಾಮಾಜಿಕ ವ್ಯವಹಾರಗಳ ಪ್ರಸ್ತುತ ಆ ಕ್ರಮಗಳಿಗೆ ವ್ಯವಸ್ ವ್ಯವಸ್ಥೆಗಳಿಗೆ ಹೊಂದಿಸಿಕೊಳ್ಳುತ್ತದೆಂದು ತಿಳಿಯರು ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಅವನ